ನಮ್ಮಲ್ಲಿನ ಸಂಸ್ಕೃತಿ ನಮ್ಮಲ್ಲಿನ ಸಂಸ್ಕಾರ ಈಗ ನಮ್ಮಲ್ಲಿ ಕುಂದಾಪುರದ ಕೆಲವೊಂದು ಉಪಚಾರ ಎಷ್ಟು ಲೈಕ್ ಏನ್ರೆ ನೀವು ಬೇರೆ ಊರಿಗೆ ಹೋಯ್ ಇಂಥ ಊರಿಗೆ ಹಾಸ್ಪಿಟಲ್ ಹಾಸ್ಪಿಟಲಲ್ಲಿ ಸ್ಟ್ರೈಟ್ ಇಂಥ ಎಲ್ಲ ಸ್ಟ್ರೈಟ್ ವಾ ದೇವಸ್ಥಾನ ಎಲ್ಲ ಸ್ಟ್ರೈಟ್ ಲೆಫ್ಟ್ ಅದನ್ನ ಬಿಟ್ಟರೆ ಬಾಯಿ ಒಲ್ ಹಿಡಿದ್ರು ಅವ್ರು ಮಾತಾಡೋದಿಲ್ಲ ಅದೇ ನಮ್ಮ ಕುಂದಾಪುರ ಬದಿಯಂಗೆ ಅಲ್ಲಿಲ್ಲೆಲ್ಲ ಬಂದ್ಕಂಡು ಯಾರು ಹೆಚ್ಚಾಗಿ ಕೇರಳದರ ಬಪ್ಪದಿರೋದು ಕೊಲ್ಲೂರು ಮುಗಾಂಬಿಗಾ ಟೆಂಪಲ್ ಮದೇ ತಡ ಅವರಷ್ಟು ಕೇಮ್ದೆ ತಡ ಇಡೀ ಗ್ಲಾಸಿನ ಈಗ ಗಾಡಿ ಗ್ಲಾಸ್ ಒಳಸೋದಿಲ್ಲ ಇವ ದಡ ಮುಂಗ್ರಿ ಕೋಳಿ ಸೊಡ್ಡೆ ಕೋಳಿ ಗುಡಿ ಹಾಕಿದಂಗೆ ಹಿಂಗೆ ಮಾಡ್ಕೊಂಡು ಆ ಸೊಡ್ಡಂಗೆಲ್ಲ ಮಂಡ್ಯಂಗೆ ಎಣ್ಣೆ ಇರುತ್ತೆ ಅದನ್ನೇ ಅವ್ರು ಗ್ಲಾಸಿಗೆ ಹಚ್ಕೊಂಡು ಮುಖಾಬಿಗ ಟೆಂಪಲ್ ಹೆಮ್ಮಾಡಿ ಕ್ರಾಸ್ ಈಗ ಇಡೂರು ಕುನ್ನಾಡಿ ಚಿತ್ತಾರ ಬೆಳ್ಳೂರು ಆಲೂರು ಪಡ್ಬಾಡ್ ಕ್ಯಾ ಕ್ಯಾವಂದು ಅವನಿಗೆ ಇಂಥ ಅದನ್ನು ಗೊತ್ತಲ್ಲ ಕೇರಳದಲ್ಲಿ ವಾಪಾಸ್ ಕೇರಳಕ್ಕೆ ಹೋಗಿ ಸುತ್ತಾ ಬಂದು ಇತ್ತು ಅಂದರೆ ನಮ್ಮಲ್ಲಿ ಅಷ್ಟು ಆತ್ಮೀಯತೆ ಅವ್ರೆ ಅವ್ರು ಎಂತ ಹೇಳಂದು ಅವರಿಗೂ ಗೊತ್ತಾಗತ್ತಲ್ಲ ಬೇರೆ ಊರಂಗೆಲ್ಲ ಹೋಗಿ ದಾರಿ ಕೇಳಿ ನೀವೆಲ್ಲರೂ ರೊಪ್ಪಿ ತಪ್ಪಿ ಇಂಥ ಹಾಸ್ಪಿಟ್ಲಲ್ಲಿ ಸ್ಟ್ರೈಟ್ ಇಂಥ ಇದೆಲ್ಲ ಸ್ಟ್ರೈಟ್ ಬಿಟ್ಟರೆ ಮತ್ತೇನು ಅವ್ರು ದುಡ್ಡು ತಕ್ಕಂಥ ಒಂದೇ ಒಂದು ಮಾತಾಡೋದಿಲ್ಲ ನಂಬದಿಂಗೆಲ್ಲ ದಾರಿ ಕೇಂದ್ರಿ ಅವು ಕೇಳ್ರಿ ಎಷ್ಟೊತ್ತವರಿಗೆ ಮಾತಾಡೋರ್ಬೇಕು ಎಂಥ ಕಡಿಗೆ ವಿಷಯ ಹೇಳೋದು ಇದ್ದರೂ ಸುಮಾರು ಮಾತಾಡಿ ಕಳಿಸ್ತಾರೆ ಅಂದರೆ ನಾವು ಹೆಡ್ರಲ್ಲ ಅದು ನಮ್ಮ ಕುಂದಾಪುರದವ್ರದ್ದು ಆತ್ಮೀಯತೆ ಮತ್ತು ಕುಂದಾಪುರದವರಲ್ಲಿ ಇರುವಂಥ ಒಂದು ಆತ್ಮವಿಶ್ವಾಸ ಮತ್ತು ಜನರನ್ನು ಪ್ರೀತಿಸುವ ಒಂದು ಅದು ಅದೇ ನೀವು ಮನೆಗೆಲ್ಲ ಹೋಗಿ ಕಾಣಿ ಕೆಲವ್ರ ಮನೆಗೆಲ್ಲ ಎಷ್ಟು ಲಾಯಕು ಉಪಚಾರ ಮಾಡೋದು ಅವರೆಲ್ಲ ಎಲ್ಲ ಮನೆಗೆ ಹೊರಸೋಯ್ ಎಲ್ಲಿ ಬೋನಿ ಇಲ್ಲಿ ಬೋನಿ ಕೆಲವರು ಚಿಕ್ಕಿದ್ರೆ ಪುರ್ಸೋತ್ಸು ಆತು ನಾವು ಮಗಿನ ಹಾಕೊಂಡಿದ್ವಿ ಒಂದು ಆ ಒಳ ಹೆರ್ಗೆ ಬಂದಿತ್ತು ಮಗುನ ಹಾಕೊಂಡಿದ್ದೀವಿ ಆ ಅಜ್ಜಿ ಹೇಳುತ್ತೆ ಅಯ್ಯೋ ಅಂದಡಿ ಒಂದು ಟಾಟ ಮಾಡಿ ಎಂತ ಒಳಗೆ ಹಾಕಿದ್ರೆ ಮೊದಲೇ ಟಾಟ ಮಾಡೋದಾ ಇವತ್ತು ಹಾ ಇಲ್ಲಿ ಮತ್ತೆ ಒಂದು ಉಂಬು ನಿಲ್ತು ಅಂದೇಳಿ ಅಂತದು ಮತ್ತು ಒಳಗೆ ಹೋದಂಗೂ ಕೆಲವ್ರದೆಲ್ಲ ಉಪಚಾರ ಲೈಕ್ ಹಾ ಹೊಜ್ಜಾ ಧ್ಯಾನ ಇದು ನಾಯಿ ಎಲ್ಲ ಗೋಳ್ತಿದ್ದು ಒಜ್ಜೆ ನಾಯಿ ಕೊಚ್ಚುತ್ತ ಇಲ್ಲ ಇಲ್ಲ ಮನ್ಸರಿಗೆ ಅಂತ ಮಾಡೋದಿಲ್ಲ ಮತ್ತೆ ಅಂತ ನಾ ಗಂಟ್ಯಾ ಅಲ್ಲ ವಾದ ಹಾಂ ಮನ್ಸಿಗೆ ಅಂತ ಮಾಡೋದಿಲ್ಲ ಅಂದರೆ ಮತ್ತು ಒಳಗೆ ಹೋಯ್ ಒಜ್ಜೆ ನಾಯಿ ಕೊಚ್ಚುತ್ತೆ ಇಲ್ಲ ಇಲ್ಲ ಎಂತ ಮಾಡೋದಿಲ್ಲ ಒಳಬನಿ ಒಳಬನಿ ಅಂದೇಳಿ ಕೂರ್ಸ್ಕೊಂಡು ಮತ್ತು ಏನೋ ನಾಯಿ ಗೌ 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 ಅಮ್ಮಕೊಂಡ್ರೆ ನಾಯಿ ಅದ್ರ ಚುಮಣಿ ಬೆಚ್ಚರ ಅದ್ರ ಬಾಯಿ ಗಾಳಿ ನೆಂಗಿ ಹೋಯ್ತು ಅಂಥ ಗಾಳಿ ಹೌ ಇಲ್ಲ ಖಾಲಿ ಕೊಚ್ಚಾಕಿ ಕೊಚ್ಚಿ ಮಾಸ ಹೊರದ್ರೆ ಏಟೆರಡು ಕೆ ಜಿ ಒಂದೊಂದು ನಾಯಿ ಬಾಯಿಗೆ ಹೊತ್ತು ಅಂಥ ನಾಯಿ ಎದುರು ನಿಂತ್ಕೊಂಡು ಒಜ್ಜಿಯ ನಾಯಿ ನೊಂಚು ಸಮಾಧಾನ ಮಾಡಿ ಅಂದ್ರೆ ಒಜ್ಜಿ ಅಂತ ಗೊತ್ತಾ ಏಯ್ ಹೊಗಳೇ ಹಾಂ ನಾಯಿ ಹೆಸರು ಅಂತ ಜರ್ದು ಬೀಚಿರಪ್ಪ ನಾನು ಹೆಸರು ನೆನಪಾತಲ್ಲ ಹಂಗೆ ಈಗ ಏಯ್ ಕೂಗಬೇಡ ಬಂದದ್ದು ಯಾರು ಗೊತ್ತಾಗ್ಲಿಲ್ವಾ ಮನು ಹಂದಾಡಿ ಅಂಕಲ್ ಅಲ್ವಾ ಯಾರಿ ನಾಯಿಗ ಅಂಕಲ್ ನಾನ ನಾಯಿಗ ಯಾರೋ ಒಬ್ಬರು ಅನೌನ್ಸ್ ಮಾಡೋತೀನಿ ಹೇಳಿರಿ ನಮ್ಮ ಹೆಂಡ್ತಿ ಮನೆ ಮದುವೆ ಒಂದು ಮೂರೇ ತಿಂಗಳಿಗೆ ಒಂದು ಊರಿಗೆ ಕಾರ್ಯಕ್ರಮಕ್ಕೂ ಅದು ಬಸ್ರು ಹತ್ರ ಒಳಗೆ ಜಪ್ತಿ ಅಂದೇಳಿ ಅದು ಊರು ಯಾರೋ ಕೇಂದ್ರ ಅಂದಾಡಿಯರೇ ನೀವು ನಮ್ಮೂರಿಗೆ ಕಾರ್ಯಕ್ರಮಕ್ಕೆ ಪತ್ರೆ ಒಡ್ಡಿಲೇ ಅಂತ ನೀವು ನಮ್ಮೂರಿನೇ ಇದಲ್ಲ ಮಾರ್ರೆ ಒಂದು ಹುಡುಗಿನ ಮದಿಯ ಇರಲ್ಲ ಕಾರ್ಯಕ್ರಮಕ್ಕೆ ಪತ್ರೆ ಒಡ್ಡಿಲೇ ನಿಮ್ಮೂರಿನ ಹುಡುಗಿನ ಮದಿಯ ತಪ್ಪಿಗೆಲ್ಲ ಕಾರ್ಯಕ್ರಮ ಬತ್ತಿ ನಾನು ಒಳ್ಳೆ ಅನೌನ್ಸ್ ಮಾಡ್ರಿ ಇವತ್ತು ನಮ್ಮನ್ನು ನಕ್ಸಲು ನಗ್ಸಲಿಕ್ಕಿದ್ದಾರೆ ಜಪ್ತಿ ನಮ್ಮೂರಿನ ಅಳಿಯ ಮೂನು ಹೊಂದಾಡಿ ಅಳಿಯ ಅಪ್ಪ ಒಂದೇ ಹುಡುಗಿನ ಮದುವೆದ್ದು ಎಟ್ಟು ಮದುವೆ ಐದು ನಾನಲ್ಲ ಅಲ್ಲಲ್ಲ ಅಲ್ಲ ಎಷ್ಟಪ್ಪ ಮಹಿಳೆಗಳು ಮದುವೆ ಐದು ಒಂದೆಣ್ಣೆ ಮದುವೆ ಈಗ ರಾತ್ರಿ ಕಟ್ಟಿಲಿಲ್ಲ ಎಲ್ಲ ಹಾಡಿ ಗುಡ್ಡಿ ತಿರುಗು ವ್ಯಾಪಾರ ಆಯ್ತು ಒಟ್ಟು ಕಟ್ಕೊಂಡಿರಿ ನಾನು ದೇಶವೇ ಬಿಡುವ ವ್ಯಾಪಾರ ಆತಿ ಹಾಂ ಅದಕ್ಕೆ ಈ ಯಾ ಇದ್ರಂಗೆಲ್ಲ ಹೆಸರು ಹಾಕೋತೀನೋ ಅದೆಲ್ಲ ನಾನು ಮೊದಲು ಕೇಳ್ಕೊಂಬ ಸರ್ ಹತ್ರ ಇಲ್ಲ ಉಳಿಸಿ ಓದಿ ಕಾಂತಿ ನಮ್ಮನ್ನೆಲ್ಲ ನಕ್ಕು ನಗಿಸ್ಲಿಕ್ಕಿದ್ದಾರೆ ವಾಟ್ಸಪ್ ಹೀರೋ ಅಂದು ಹೇಳಿ ಅವ್ರು ಇವತ್ತು ಕಾಲು ತೊಳೆದು ನೀರು ಕುಡಿತಿದ್ದಿ ನಾನು ಅವ್ರು ಎಂತ ಎಂಥಾಕಿ ಗೊತ್ತಾ ನಮ್ಮನ್ನೆಲ್ಲ ನಕ್ಕು ನಗಿಸಲಿಕ್ಕಿದ್ದಾರೆ ವಾಟ್ಸಪ್ ಹೋರಿ ಮನು ಅಂದಾಡಿ ಹೋರಿಯಲ್ಲಿ ನೊಗ ಕಟ್ಟೋದ ಇಲ್ಲ ಈಗ ಓಡ್ಯಂಗ ಹಾಂ ಅದಕ್ಕೆ ಯಾವುದೇ ಇಲ್ಲಿ ಇವರ ಹೆಸರು ಒಂದು ಚೂರು ಆಚೀಚಿ ಆದರೂ ಕೂಡ ಅಥವಾ ಯಾವುದೇ ಮಾತು ಒಂದು ಚೂರು ಆಚೀಚಿ ಆದರೂ ಕೂಡ ಅದನ್ನು ನಾವು ಸುಧಾರಿಸ್ಕೊಂಡು ಹೋಗುವಂಥದ್ದೇ ಒಂದು ಮನಸ್ಸಿನ ಸಂತೋಷ ಒಂದು ಮನಸ್ಸಿನ ಹಾಸ್ಯ ಬಿಟ್ಟರೆ ಮತ್ತೇನಲ್ಲ ಮತ್ತೇನಲ್ಲವರು ಯಾಕಂದರೆ ಹೊಲಬನರಿಯದ ಮಾತು ತಲೆಬೇನೆ ಎದ್ದಂತೆ ಹೊಲಬನರಿ ತೊಂದು ನುಡಿದರೆ ದಿವ್ಯ ಫಲ ಪಕ್ವದಂತೆ ಆಗ ಆ ಮಗಿಗೆ ಹಾಕೋಕೆ ಹೇಳೋದ್ಯಾರು ಅವನು ಆ ವಿಸಿಲಾಕೋಕೆ ಈಗ ನಾನು ಎದುರು ಕೊಲ್ಲದಾವ ನೀವು ವಿಜಿಲಿ ಎಷ್ಟು ಬೇಕಾರೆ ಹಾಕಿ ಮೊನ್ನೆ ಹಾಗೆ ಯಾರೋ ಹೇಳೋದು ಗಡ ಹಾಕಿ ಹಾಕಿ ವಿಜಿಲ್ ಹಾಕಿ ಕೂಗಿ ಎಂದದ್ದು ಸಹ ಎಲ್ಲ ವಿಜಿಲ್ ಹಾಕರು ಬಂದು ಗಂಟೆ ವಿಜಿಲ್ ಹಾಕು ಬರಲ್ಲ ಅವನು ಅಂಜದೆ ಅಂತದ ಬಾಯಿಗೆ ಬೆರ್ಲಿ ಇನ್ನೂ ಒಳಗೆ ಹಾಕೊಂಡು ಒಳಗೆ ಹಾಕಿ ಹೊರಗೆ ಬಾಯಿ ಬೆರಳು ಹಾಕೊಂಡು ಎದ್ರ ಇದ್ದಾರೆ ಹೆಂಗಸಿನ ಮೊಯ್ ಮೇಲೆ ಹೋಯ್ ಕಾರಿಕೆ ಒಯ್ದಾವ ಹಾ ಏನಿದ್ರು ಮಕ್ಕಳಾಟವು ಚೆನ್ನ ಮತ್ತೆ ಯವನವು ಚೆನ್ನ ಮುಪ್ಪಿನಲಿ ನರಗಡ್ಡ ಬಲು ಚೆನ್ನ ಅಂಥೇಳಿ ಕೆಲವು ಸರಿ ನಮ್ಮೂರಿನಲ್ಲಿ ನಾವು ಮಾತಾಡ್ತಾ ಮಾತಾಡ್ತಾ ವಿಶ್ವಾಸ ಅವು ಇವೆಲ್ಲ ಭಾರಿ ಚಂದ ಇವರ ಕೇಳ ಯಾರೇ ಮನೆಗೆ ನೀವು ಒಂದು ಉಪಚಾರಕ್ಕೆಲ್ಲ ಹೋಯಿ ಎಷ್ಟು ಚಂದ ನಮ್ಮೂರಲ್ಲಿ ಹೆಸರು ಕರುವುದು ಅವು ಇವೆಲ್ಲ ಭಾರಿ ಚಂದ ಅಂತದಂಗೆ ಬೊಂಬೈಲೊಂದ್ಸರಿ ಒಂದು ಏರ್ಪೋರ್ಟ್ ಹಂಗೆ ನಾವು ಕೂತ್ಕೊಂಡಿದ್ದಿತ್ತು ಏರ್ಪೋರ್ಟ್ ಹಂಗೆ ಕೂತ್ಕೊಂಡು ಅಲ್ಲಿ ಯಾರೋ ಬಿಹಾರಕ್ಕೆ ಒಬ್ಬ ಪ್ಯಾಸೆಂಜರ್ ಹೊಯ್ಕಿದ್ದಿತ್ತು ನಾವು ಮಂಗ್ಳೂರಿಗೆ ಬಪ್ಪರು ಯಾರೋ ಬಿಹಾರಕ್ಕೆ ಹೊಯ್ಕಿದಿತ್ತು ವಿಮಾನ ಹೊಡ್ಕೊಂಡು ಹತ್ತು ನಿಮಿಷ ಟೈಮ್ ಇದ್ದಿತ್ತು ಅಷ್ಟೊತ್ತಿಗೆ ಯಾರೋ ಅಲ್ಲಿ ಅನೌನ್ಸ್ಮೆಂಟ್ ಮಾಡೋರು ಆ ಹೆಸರೆಲ್ಲ ಇಂಗ್ಲೀಷಿನವರು ಬಾಯಿ ಸಿಕ್ಕ್ರ ಮಾರ್ರೆ ಸಿಗದು ವಾಣಸಿಗೆ ಉಪ್ಪು ಹಾಕಿ ಬಿಡ್ತಾರೆ ಅದಕ್ಕೆ ಅವಳು ಹೇಳು ಕರೋದು ಎಂತಂಬ್ರೆ ದ ಪ್ಯಾಸೆಂಜರ್ ದೋಸ್ ಹೂ ಆರ್ ಗೋಯಿಂಗ್ ಟುವರ್ಡ್ಸ್ ಬಿಹಾರ್ ಪ್ಲೀಸ್ ಕಮ್ ಟು ದಿ ಗೇಟ್ ನಂಬರ್ ಏಯ್ಟ್ ಯಾರೂ ಬರಲ್ಲ

ಕಡೆಗೆ ಇನ್ನು ಬಾರ್ದಿರ ಫ್ಲೈಟ್ ಹಾಕ್ತಾ ಇವ್ರಿಗೆ ಇಲ್ಲಿ ಜಗಳ ಮಾಡ್ತಾರೆ ಅಂದೇಳಿ ಅವಳು ಹೆಸರೇ ಕರದಾಳ ಅವ್ಳು ಎಂತ ಕರದಾಳ ಅಂದೇಳಿ ನನಗೆ ಅಂದ ಐಕರ್ ಮರೆ ಒಂದು ಅರ್ಧ ಗಂಟೆ ಆಯ್ತು ದ ಪ್ಯಾಸೆಂಜರ್ ಇನ್ನು ಹೆಸರು ಹೇಳಿದೆ ಸುಮ್ಮನೆ ಬನ್ನಿ ಲಗೆ ತಕೊಂಡು ಬನ್ನಿ ಅಂದ್ರೆ ಅವ್ರು ಬರ್ತಲ್ಲ ಹೆಸ್ರೇ ಕರೆದಾಳ ದ ಪ್ಯಾಸೆಂಜರ್ ದೋಸ್ ವರ್ ಗೋಯಿಂಗ್ ವರ್ಡ್ಸ್ ಮಿಸ್ಟರ್ ನೀರ್ ನಾಯ್ ಮಿಸ್ಟರ್ ನೀರ್ ನಾಯ್ ನನಗಿದ ನೀರ್ ನಾಯಿನ ಯಾರು ಸರ್ಪಳಿ ಹೇಳ್ಕಂಡು ಇಮಾನ ಆರಿಸ್ತಾರಪ್ಪ ನಮಗೂ ನಾಯಿ ಒಟ್ಟಿಗೆ ಒಂದು ಹೊತ್ತು ಭಾಗ್ಯ ಬಂತಲ್ಲ ಅಂದೇಳಿ ನಾನು ಕಣ್ಣೇಡ್ ಅಗಲ ಮಾಡ್ಕ ಕಾಂತಿ ಒಂದು ಗೊಂಡಿನ ಅಬ್ಬಿ ರಟ್ಟಿ ಕೈಕತ್ತಾಳೆ ಅವನ ಹೆಸರು ಮಿಸ್ಟರ್ ನಿರ್ಣಯ ಅಂಬ್ರ ನಿರ್ಣಯ್ ಕುಮಾರ್ ಈ ಮೈಕಿಗೆಲ್ಲ ಈ ಬಾಯಿಗೆಲ್ಲ ಹೆಸರು ಸಿಕ್ಕರೆ ಅದು ನಮ್ಮ ಕುಂದಾಪುರದವ್ರ ಹೆಸರೆಲ್ಲ ಸಿಕ್ಕರೆ ಅವ್ರು ಯಾವ್ಯಾವ ನಮ್ಮ ಚೀಲ್ ಮಾಡ್ತಾರೆ ಅಂತ ಹೇಳು ಬರ್ತಲ್ಲ ಹಿಂಗೆ ಕಾರ್ಯಕ್ರಮ ಆಪತ್ತಿನ ಹಂದಾಡಿಯವರೇ ನೀವೇ ಕಾರ್ಯಕ್ರಮ ಉದ್ಘಾಟನೆ ಮಾಡ್ಕೊಂಡ್ರೆ ಹ್ಯಾಂಗೆ ದೀಪ ಹಚ್ಚಿ ದೀಪ ಎಲ್ಲರೂ ಹಚ್ಚುತ್ತಾರೆ ಅದು ಬೇಡ ಈ ಸರ್ತಿ ನಮ್ಮ ಕೃಷಿಯ ಸಂಕೇತವಾದ ಮಂಡ್ ಹಾಳಿ ಇರುತ್ತಲ್ಲ ಅದನ್ನ ಎಲ್ಲರ ಮಂಡಿಗೆ ಹಾಕ್ಕೊಂಡ್ರು ಆಯ್ತು ಅಂದೇಳಿ ಎಲ್ಲರ ಮಂಡಿಗೆ ಒಂದು ಮಂಡಿ ಹಾಳಿ ಹಾಕಿದ್ವಿ ಆಗಳಿಕೆ ನಿರೂಪಣೆ ಮಾಡೋಕ್ಕೆ ಯಾರೋ ಬೇರೆ ದೂರ ದೂರಿಂದ ಖರ್ಚಿರು ಅವ್ರು ಹೇಳೋದು ಈಗ ಮನು ಹಂದಾಡಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ನಾನು ಎಲ್ಲರ ಮಂಡಿಗೆ ಹಾಳಿ ಹಾಕಿದೆ ಈ ಮಂಡ ಹಾಳಿ ಅರ್ಕಿ ಹಾಳಿ ಹಾಕಿದೆ ಅವಳು ಪುಣ್ಯಸ್ತ್ರೀ ಹಾಳಿ ಎಂದು ಹೇಳದ್ದಲ್ಲ ಈಗ ಹಂದಾಡಿಯವರು ಇಲ್ಲಿ ಬಂದ ಅತಿಥಿಗಳಿಗೆ ಎಲ್ಲರಿಗೆ ಟೊಪ್ಪಿ ಹಾಕಿ ನಡೆದರು ಟೊಪ್ಪಿ ಅದ ಯಾರಿಗಾರು ಗಣ್ಯರಿಗೆಲ್ಲ ಟೊಪ್ಪಿ ಹಾಕ್ತಾರೆ ಮಕ್ಕಳ ಹಾ ಟೊಪ್ಪಿ ಅದ ಅದಕ್ಕೆ ಯಾವುದೇ ಇಲ್ಲಿ ನಮ್ಮ ಆ ಭಾಷೆನ ನಾವು ಹ್ಯಾಂಗೆ ಬೇಕು ಹಂಗೆ ಆಡ್ಕಂತ ಆಡ್ಕೊಂತ ಹೊರ ಚಂದವ್ರ ಹೆಸರು ಹೇಳನಲ್ಲ ಹೆಸರಲ್ಲಿ ಏನು ಕೇಂದ್ರೆ ಕೆಲವರೆಲ್ಲ ಗಾಡಿ ತಗೊಂಡು ಹೆಸರು ಹಾಕೋದಿರ ತಿಯೇಟ್ ಚಂದ ಕೆಲವರು ಗಾಡಿನ ತಕೊಂಡೋಗಿ ಸೊಸೈಟಿ ಅದ್ರ ಉಲ್ಟ ನಿಲ್ಸರ್ಸ ಇವ್ರಿ ಸಕ್ಕರೆ ಚಾವಡಿ ಎಲ್ಲ ಧರ್ಮಕ್ಕೆ ಕೊಡ್ತಾರೆ ಯಾಕಂದ್ರೆ ಪೂರ ಮನೆ ಫ್ಯಾಮಿಲಿ ಇದೆಲ್ಲ ಇರ್ತದ್ರಂಗೆ ಅಂಥದ್ರಂಗೆ ನಮ್ಮ ಪೈಕಿ ಹಿಂಗೆ ಒಬ್ಬ ಬೈಕ್ ತಗೊಂಡಿದ್ದ ಆ ಬಿಸಿ ಸೈಲೆನ್ಸರ್ ಮೇಲೆ ಹೆಸರು ಹಾಕೊಂಡಿದ್ದ ಡೋಂಟ್ ಕಿಸ್ ಮಿ ಅಂದೇಳಿ ನಮ್ಮ ಮಾಡಿಪೆಟ್ ಹೀ ಹೊಳಿ ಅವನು ಬೈಕೆ ಹ್ಞೂ ಅದೆಲ್ಲ ತುಟ್ಟು ತಕ್ಕ ಮುತ್ ಕೊಟ್ಕೊಂಡಲ್ಲ ಈ ಚಟ್ಟಿನ ಒಳಗೆ ಗೇಣಿಸಿ ಉಟ್ಟಾರೀ ಹೀಗೆ ಆಡ್ಕೊತಿರ್ಕೋಕೆ ಯಾರು ಹಾಗೆಲ್ಲ ಹೆಸರು ಹಾಕಂತ್ರ ಅಂದ್ ಗನಗನ ಹೆಸರು ಹಾಕಂಬ ಏನೇ ಹೆಸರು ಹಾಕೊಂಡಿದ್ದರು ನಾಲ್ಕು ಜನ ಗುರುತಿಸುವಂಗೆ ಆ ಹೆಸರು ಇರಕ್ಕೆ ಬಿಟ್ಟರೆ ನಾಲ್ಕು ಜನ ತೆಗಳುವಂಥದ್ದು ಹೆಸರು ಇಲ್ಲ ಹೆಸರು ಎಲ್ಲಿ ಬೇಕಾರೆ ಇಕ್ಕೊಂಡಿವ್ರೆ ಹೆಚ್ಚಾಗಿ ನಮ್ಮ ಅಪ್ಪ ಅಮ್ಮ ಕುಲದೇವರು ಅಂಥದ್ದೇ ಹೆಸರು ಇರೋದು ಇರಲಿ ಅದು ಯಾವುದೇ ಹೇಳ್ತಾ ಹೋದಿದ್ರು ಕೂಡ ಆ ಹೆಸರಿನಲ್ಲೂ ಕೂಡ ಬಹಳ ಅಂದ ಇರುತ್ತಿವೆ ಎಲ್ಲರೂ ಶಾಲೆಯಂಗೆ ಮಾಸ್ಟ್ರು ಒಂದು ಮಕ್ಕಳಿಗೆ ಒಂದು ಪೆಟ್ಟು ಹೊಡೆದ್ರು ಒಂಚೂರು ಕೆಮಿಗಂಡಿ ತಿಪ್ಪು ಅಂತೇಳಿ ಮಾಸ್ಟ್ರಿಗೆ ಜೋರು ಮಾಡುವುದಲ್ಲ ಎಲ್ಲರ ಇದ್ರೆ ಮಾಸ್ಟ್ರೆ ನನ್ನ ಮಗನೇ ಹೀಗಾಯ್ತಮ್ಮಲ್ಲೇ ಏನಾಯ್ತು ಅವ್ನು ಸ್ವಲ್ಪ ಸೂಕ್ಷ್ಮ ಬಡಿಬೇಡಿ ಅಂತೇಳಿ ನಿಧಾನವಾಗಿ ಮಾಸ್ಟರ್ ಹತ್ರ ಹೇಳುವ ಎಲ್ಲರೂ ಎದರೆ ಯಾವ ಮಕ್ಕಳಿಗೆ ಮಾಸ್ಟ್ರಿ ಬಡ್ದಲ್ಲಿ ಪೇರೆಂಟ್ಸ್ ಹೋಗಿ ಮಾ ಮಾಸ್ಟ್ರಿಗೆಲ್ಲ ಬೈತರು ಆ ಮಕ್ಕಳು ಯಾವತ್ತೂ ಜೀವನದಂಗೆ ಒಳ್ಳೇದಾಗೋದಿಲ್ಲ ಅವರೇ ಮಾಸ್ಟ್ರ್ ಹತ್ರ ಬಡ್ಗೆ ತಿಂದವ್ರೆ ಇವತ್ತು ನಮ್ಮ ದೇಶ ಅಂತ ಹೇಳೋದಕ್ಕೆ ನಮ್ಗೆ ಭಾಳ ಹೆಮ್ಮೆ ಆಗ್ತದೆ ಅದರಿಂದ ಮಾಸ್ಟ್ರ್ ಬಗೆಯರು ಯಾರೇ ಮಕ್ಕಳಿಗೆ ಒಂದು ಚೂರು ಜೋರು ಮಾಡತ್ತಿದ್ರೆ ಪಾಲಕರಾದವರು ಶಾಲೆಗೆ ಹೋಗಿ ಎದುರು ನಿಂತ್ಕೊಂಡು ಏನು ನಮ್ಮ ಮಗನಿಗೆ ಬಡಿದ್ರಿ ಅಂತೇಳಿ ಹೆದರಿಸ್ಬೇಡಿ ಅದನ್ನು ಮಾಸ್ಟ್ರೆ ಯಾಕೆ ಹಿಂಗಾಯ್ತು ಹಿಂಗಾಯ್ತು ಹಿಂಗೆ ಅಂದೇಳಿ ಅದನ್ನ ಕೇಳುವಾಗ ಮಕ್ಕಳನ್ನು ಕೂಡ ಎದುರಿಟ್ಕಬೇಡಿ ನನ್ನ ಅಪ್ಪಯ್ಯ ಡಾನ್ ಬತ್ರವು ಕಡಿನಾಳಿ ನಾಳೆ ಅದಕ್ಕೆ ಹಾಂಗಿಂದೆಲ್ಲ ಮಾಡಬೇಡಿ ಶಾಲೆಗೆ ಹೋದಲ್ ಇರಲಿ ಆದರೆ ಮಕ್ಕಳೇ ನೀವು ಕೂಡ ಒಂದು ಮೌಲ್ಯ ಏನು ಕೇಳ್ಕೊಂಡ್ರೆ ಮಗ ಮಕ್ಕಳಂದ್ರೆ ನೀವೇ ನೀನು ಏಯ್ಯೋ ನೀನೇ ಅವ ನಾಗ ಇಡ್ತಕ ಅವ ಅವ್ನಿಗೆ ಮನ್ಸಿಗೆ ಗಂಡು ಸಮ್ಗೆ ಅವ್ನ ಹಿಂಕಂಡಿರಕಂತ ಅಲ್ದ ಅವ ಹೊಲ್ ಹೊಲ್ ಉದು ಅಕ್ಕ ದಾವಡಿ ಕೊಯ್ಜಿಕೊ ಹಲ್ಲು ಉದ್ರತ್ತಿಗೆ ನೀನು ತಲ್ನ್ಯಾಗ ಉದ್ರು ಯಾಕಂದರೆ ನೀವು ತಂದೆ ತಾಯಿಗಳ ಜೊತೆ ಎಲ್ಲರೂ ಹೊರಗಡೆ ಹೋಟ್ಲಿಗೋ ಬೇರೆ ಯಾವುದು ಹೋದರೆ ಅಲ್ಲಿ ಸೆಕ್ಯುರಿಟಿ ಯಾರಾದರೂ ಗೇಟಂಗಿದ್ರೆ ಅಥವಾ ಬೇರೆ ಎಲ್ಲಾದರೂ ಇದ್ದರೆ ದಮ್ಮಯ್ಯ ಆ ಸೆಕ್ಯೂರಿಟಿ ಅವ್ರ ಹತ್ರ ಚಂದ ವರ್ತನೆ ಇರಲಿ ನಿಮ್ಮದು ನಿಮ್ಮ ಮಕ್ಕಳ ಹತ್ರ ಚಂದ್ರ ವರ್ತನೆ ಇರ್ತಾರೆ ಅಪ್ಪ ಅಮ್ಮ ಹೇಳಕ್ಕೆ ಆ ಸೆಕ್ಯುರಿಟಿಯವರು ಅವರಿಗೂ ಸಹ ಒಂದು ಮಾತಾಡಿಸ್ರೆ ಏನೂ ತಪ್ಪಾತಿಲ್ಲ ಕೆಲವರು ಹೋದರೆ ವೆಯ್ಟ್ರಿಗೆ ಅಲ್ಲಿ ಸೆಕ್ಯುರಿಟಿ ಇದ್ದರೆ ಹೀಗೆಲ್ಲ ಕರ್ಕೋ ಅಮ್ಮ ಯಾರಿಗೂ ಎವ್ರಿ ಡಾಗ್ ಇಟ್ಸ್ ಓನ್ ಡೇ ಪ್ರತಿಯೊಂದು ಪ್ರಾಣಿಗೂ ನಾಯಿಗೂ ಕೂಡ ಅದರದ್ದೇ ಆದ ದಿವಸ ಇರ್ತದೆ ಮನುಷ್ಯತ್ವ ನಮಗಿರುವುದೂ ಇಲ್ಲ ಅದು ಅದರ ದಿವಸ ಹಾಗೆ ಒಂದು ಎಲ್ಲಾದರೂ ಹೋದರೆ ಸೆಕ್ಯೂರಿಟಿಗೆ ಸರ್ ಅಂತ ಕರೀನಿ ಬರುವಾಗ ಅವರಿಗೆ ಏನಾದ್ರೂ ದುಡ್ಡು ಅನ್ಸಿದ್ರೆ ನಿಮ್ಮ ಅಪ್ಪ ಅಮ್ಮನ ಕೈಯಿಂದ ತಗೊಂಡು ನೀವೇ ದುಡ್ಡು ಕೊಡಿ ಆ ದಾನ ಅನ್ನೋದನ್ನು ನೀವು ಈಗಲೇ ಕಲೀರಿ ಆ ಮಾನವೀಯತೆ ಅನ್ನೋದನ್ನು ನೀವು ಈಗಲೇ ಕಲೀರಿ ಮತ್ತು ನೀವೆಲ್ಲಾದರೂ ಹೋಟ್ಲಿಗೆ ಹೋದರೆ ವೆಯ್ಟರ್ಸನ್ನು ಕೂಡ ಹಾಗೆ ಬಹಳ ಆತ್ಮೀಯತೆ ಸರ್ ಏನು ತಿಂಡಿ ಇದೆ ಅಂತ ಕೇಳಿಬಿಟ್ರೆ ಏಯ್ ಏನಿತ್ತ ಏಯ್ ತಗಬರ ಮಲಟಿ ನೀರು ತಕೊಂಡು ಬರ ದಯವಿಟ್ಟು ಹೋಟ್ಲ್ ವೇಟ್ರಿಗೂ ಕೂಡ ಹಂಗೆ ಹೇಳಬೇಡಿ ಎಲ್ಲ ಕೆಲಸವು ನಮ್ಮ ಸಮಾಜದಲ್ಲಿ ದೊಡ್ಡದೇ ಬಿಟ್ಟರೆ ಯಾವ ಕೆಲಸವೂ ಸಣ್ಣದಲ್ಲ ಮಕ್ಕಳೇ ಅದಕ್ಕಾಗಿ ಅಂಥ ಮೌಲ್ಯಗಳನ್ನು ನೀವು ಇವತ್ತೇ ಕಲ್ತ್ಕೊಂಡು ಎಲ್ಲೇ ಹೋಯ್ನಿ ಬೇಕಾರೆ ಮತ್ತು ನಾವು ಪರೂರಿಂದ ಅಲ್ಲಿಂದ ಇಲ್ಲಿಂದ ಬೆಂಗಳೂರಿಂದ ಎಲ್ಲ ನೈಟ್ ಗಾಡಿ ಹಿಂಗೆ ಬತ್ತು ಎಲ್ಲರೂ ಒಪ್ಪತ್ತಿನ ಗಾಡಿ ಒಂದು ಚೂರು ಸೈಡ್ ಹೋಯ್ತು ಎಲೆಕ್ಟ್ರಿಕ್ ಕಂಬ ಕೊಡಿತು ಬರೋದು ಅರ್ಧ ಗಂಟೆ ತಡ ಆಯಿತು ಯಾರಿಗಾರು ಒಂಚೂರು ಕೈ ಕಾಲಿ ನೋವು ಅಂದರೆ ನಾವು ಡ್ರೈವರಿಗೆ ಎಷ್ಟು ಬೈತು ಅವನು ಕಂಡು ಕೊಡ್ತಿದ್ದನ್ನ ಅವನಿಗೆ ನಿದ್ರಿ ಬತ್ತಾ ಅವ್ನಿಗೆ ಸಮ ಬಸ್ ಬಿಡುಕಾತಿಲ್ಲ ಅವನಿಗೆ ಸಂಬಳ ಕೊಡೋದಿಲ್ಲ ನೀನು ತಾನಂದೇಳಿ ಡ್ರೈವರಿಗೆ ಬೇಕಾದ ಷ್ಟು ಬೈತ ನಾವು ಅದೇ ಡ್ರೈವರ್ ಸೇಫ್ಟಿ ಬಿಟ್ಟು ನಮ್ಮನಿ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ನಾವು ಲಗೇಜ್ ಇಡ್ಕೊಂಡು ಹಾಪ ಎಷ್ಟು ಜನರಿಗೆ ನಾವು ಥ್ಯಾಂಕ್ಸ್ ಹೇಳುತ್ತೇ ಅದು ಕೂಡ ನೈಟ್ ಗಾಡಿಯಿಂದ ಬಂದದಿದ್ರೆ ಅಥವಾ ಬೇರೆ ಬಸ್ ಇಂದ ಇಳುವತ್ತಿನ ಡ್ರೈವರ್ ಮುಖ ಕಂಡ ಒಂದು ಸ್ಮೈಲ್ ಕೊಡಿ ಅಥವಾ ಒಂದು ಥ್ಯಾಂಕ್ಸ್ ಹೇಳಿ ಅದು ಎಷ್ಟು ಖುಷಿ ಅತ್ತ ಆ ಡ್ರೈವರಿಗೆ ನಿಮಗೆ ಎಷ್ಟು ಮೌಲ್ಯ ಬತ್ತೊ ಮತ್ತು ನಮ್ಮ ಊರಲ್ಲಿ ಎಷ್ಟೋ ಜನರ ಹತ್ರ ಎಷ್ಟೋ ದೊಡ್ಡ ಕಾರ್ ಇರ್ಬೋದು ಲಾರಿ ಇರ್ಬೋದು ಏನೂ ಇರ್ಬೋದು ಅದು ಯಾವುದು ನಮಗೆ ರಾತ್ರಿ ಕಾಲದಲ್ಲಿ ಆಪತ್ತಿಗೆ ಒಬ್ಬರು ಹುಷಾರಿಲ್ದಿದ್ದಲ್ಲಿ ಯಾವುದು ಸಿಕ್ಕುವುದಿಲ್ಲ ಸಿಕ್ಕೋದು ಯಾವುದು ಕೇಳಿದರೆ ಒಂದು ಆಟೋ ಮಾತ್ರ ಅದಕ್ಕಾಗಿ ನಿಮ್ಮೂರಿನ ಆಟೋ ಅವರು ಇರಲಿ ಟೀಚರ್ಸ್ ಇರಲಿ ಡ್ರೈವರ್ ಇರಲಿ ಯಾರೇ ಇರಲಿ ಒಂದು ಊರಲ್ಲಿ ಭಾಳ ಗೌರವ ಕೊಟ್ಟುವುದನ್ನು ಕಳಿಯಿರಿ ಮಕ್ಕಳೇ ನಮ್ಮ ನಮ್ಮ ಕಾಲ ಹೋಯ್ತು ನೀವು ಗೌರವ ಕೊಡ್ತೀರಿ ಕೇಳ್ಬೇಡಿ ಹೌದು ನಾವು ಆದಷ್ಟು ರೆಸ್ಪೆಕ್ಟ್ ಕೊಡ್ತೆ ನೀವು ಕೊಡ್ತೀರಿ ಅಂತ ತಿಳ್ಕೊತೇನೆ ಆ ಮೂಲಗಳನ್ನು ಒಂದು ಊರಲ್ಲಿ ಹೆಣ್ಣಿಗೆ ಒಂದು ಊರಲ್ಲಿ ಪೊಲೀಸರಿಗೆ ಒಂದು ಊರಲ್ಲಿ ಟೀಚರ್ಸಿಗೆ ಒಂದು ಊರಲ್ಲಿ ಡ್ರೈವರ್ಸಿಗೆ ನೀವು ಎಷ್ಟು ಗೌರವ ಕೊಡ್ತಾ ಹೋತ್ರಿಯೋ ಆ ಊರಿಗೆ ಯಾವತ್ತೂ ಕೂಡ ಮಳೆ ಬೆಳೆ ಕಡಿಮೆ ಆಗೋದಿಲ್ಲ ಮಕ್ಕಳು ಅದಕ್ಕಾಗಿ ನಾನು ಹೇಳಿದೆ ಈ ನಾಲ್ಕು ವರ್ಗಕ್ಕೆ ಈ ಮಕ್ಕಳೊಂದು ಚಪ್ಪಾಳೆ ಹಾಕಬೇಕಾಗಿ ಮಕ್ಕಳೊಂದು ಚಪ್ಪಾಳೆ ಹಾ ಯಾವತ್ತು ಅಂಥ ವರ್ಗವನ್ನು ನಾವು ಯಾವತ್ತೂ ಮರಕ್ಕಾಗ್ಯವ್ರೆ ಯಾಕಂದ್ರೆ